ಮಾಜಿ ಸಚಿವ ಉಮಾಶ್ರೀ ಅವರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ. ಅವರಿಗೆ ಟಿಕೆಟ್ ಕೊಡಬಾರದು ಅನ್ನುವ ಕೂಗಿತ್ತು. ಅವರ ಬದಲಿಗೆ ಕಣ್ಣೂರಿಗೆ ಸಿದ್ರಾಮಯ್ಯ ರಾಮಪ್ಪ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಮೂರನೇ ಪಟ್ಟಿಯಲ್ಲಿ ಕಾಂಗ್ರೆಸ್ ಈ ಬಾರಿಯೂ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಮಾಜಿ ಸಚಿವೆ ನಟಿ ಉಮಾಶ್ರೀ ಅವರು. ಆದರೆ ತೇರ್ದಾಳದಲ್ಲಿ ಉಮಾಶ್ರೀಗೆ ಒಂದು ರೀತಿಯಲ್ಲಿ ವಿರೋಧದ ಅಲೆ ಇತ್ತು. ಹಾಗಾಗಿ ತೇರ್ದಾಳ ವಿಧಾನಸಭಾ ಕ್ಷೇತ್ರದಿಂದ ಉಮಾಶ್ರೀ ಅವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪಿದೆ. ಸಿದ್ದಪ್ಪ ರಾಮಪ್ಪ ಕುನ್ನೂರ್ ಅವರಿಗೆ ಈ ಬಾರಿ ಟಿಕೆಟ್ ಲಭಿಸಿದೆ. ಪ್ರಬಲ ವಿರೋಧ ವ್ಯಕ್ತವಾಗಿತ್ತು ಈ ಕ್ಷೇತ್ರದಲ್ಲಿ. ಉಮಾಶ್ರೀ ಅವರು ಕ್ಷೇತ್ರದವರಲ್ಲ, ಹೊರಗಿನವರು, ಅವರಿಗೆ ಟಿಕೆಟ್ ಕೊಡಬಾರ್ದು, ಕ್ಷೇತ್ರದಲ್ಲಿ ಇರುವವರಿಗೆ ನೀವು ಟಿಕೆಟ್ ಕೊಡಬೇಕು ಅಂತೇಳಿ ಬಹಳಷ್ಟು ಕೂಗು ಕೇಳಿ ಬಂದಿತ್ತು. ಹಾಗಾಗಿ ಈ ಬಾರಿ ತೇರ್ದಾಳ ವಿಧಾನಸಭಾ ಕ್ಷೇತ್ರದಿಂದ ಉಮಾಶ್ರೀ ಅವರನ್ನು ಬದಗಿಟ್ಟು ಸಿದ್ದಪ್ಪ ರಾಮಪ್ಪ ಕುನ್ನೂರು ಅವರಿಗೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದೆ ಕಾಂಗ್ರೆಸ್ ಪಾಳೆಯ. ಅಥಣಿ ಕ್ಷೇತ್ರ ಹೈ ವೋಲ್ಟೇಜ್ ಕಣವಾಗೋದ್ರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಇದರ ಜೊತೆಯಲ್ಲಿ ಕೋಲಾರ ಕ್ಷೇತ್ರದಿಂದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕಣಕ್ಕಿಳಿತಾರೆ ಅಂತ ಇತ್ತು, ಚರ್ಚೆ ಇತ್ತು. ಆದರೆ ಅವರ ಹೆಸರು ಅನೌನ್ಸ್ ಮಾಡಿಲ್ಲ. ಕೊತ್ತೂರು ಜಿ ಮಂಜುನಾಥ್ ಅವರ ಹೆಸರನ್ನ ಅನೌನ್ಸ್ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.